ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ. ಪರೀಕ್ಷೆಗೆ ಪಿಯು ಬೋರ್ಡ್ನಿಂದ ಸಕಲ ಸಿದ್ಧತೆ. ಪರೀಕ್ಷೆ ವೇಳೆ ಸಮಸ್ಯೆಯಾಗದಂತೆ ಪಿಯು ಬೋರ್ಡ್ ತಯಾರಿಯನ್ನು ನಡೆಸ್ತಾ ಇದ್ದು ಪಿಯು ಪರೀಕ್ಷೆಯನ್ನ ಬರೆಯಲಿದ್ದಾರೆ 7,26,213 ವಿದ್ಯಾರ್ಥಿಗಳು. ಮೊದಲ ಬಾರಿ ಪರೀಕ್ಷೆಗೆ 6,29,000 ಸ್ಟೂಡೆಂಟ್ಸ್ ಹಾಜರಾಗ್ತಾಯಿದ್ದು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅಕ್ರಮ ನಡೆಯದಂತೆ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿಟಿವಿಯ ಕಣ್ಗಾವಲಿರಲಿದೆ. ಪರೀಕ್ಷಾ ಕೇಂದ್ರದ ಸುತ್ತಲಿನ ಜೆರಾಕ್ಸ್ ಕೇಂದ್ರಗಳು ಪರೀಕ್ಷೆ ವೇಳೆ ಬಂದ್ ಆಗಿರುತ್ತೆ. ಇನ್ನು ಪರೀಕ್ಷೆಗೆ ಆಗಮಿಸುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ, ಸಕಲ ಸಿದ್ಧತೆಯಾಗಿದೆ. ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ. 6,29,000 ಸ್ಟೂಡೆಂಟ್ಸ್ ಮೊದಲ ಬಾರಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಒಟ್ಟು 7,26,213 ವಿದ್ಯಾರ್ಥಿಗಳು ಈ ಪರೀಕ್ಷೆ ಎದುರಿಸ್ತಾರೆ. ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಹಿಜಾಬ್ ನಿಷೇಧ ಸ್ಪಷ್ಟಪಡಿಸಿದೆ ಇಲಾಖೆ ಮತ್ತು ಸರ್ಕಾರ. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ವಿದ್ಯಾರ್ಥಿಗಳ ಪ್ರಮುಖ ಘಟ್ಟ ದ್ವಿತೀಯ ಪಿಯುಸಿ, ಇವತ್ತು ಪರೀಕ್ಷೆ ಆರಂಭ ಆಗ್ತಾ ಇದೆ, ಯಾವ ರೀತಿಯಾದಂತಹ ಪ್ರಿಪರೇಷನ್? ಪ್ರತಿಮಾ, ಏನಂತಂದ್ರೆ ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ಕೊರೋನಾ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಈ ದ್ವಿತೀಯ ಪಿಯುಸಿ ಪರೀಕ್ಷೆ ಈ ಬಾರಿ ನಡೀತಾ ಇದೆ. ಯಾಕೆಂತಂದ್ರೆ ಕಳೆದ 2 ವರ್ಷಗಳಲ್ಲಿ ಪಿಯು ಪರೀಕ್ಷೆಯನ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೊರೋನಾ ಇದ್ದ ಕಾರಣದಲ್ಲಿ ಅವರಿಗೆ ಸಡಿಲವಾಗಿ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆದ್ರೆ ಈ ಬಾರಿ ಕೊರೋನಾ ಏನಿಲ್ಲ, ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ನಡೆದಿರುವುದು, ಜೊತೆಗೆ ಆಫ್ಲೈನ್ ನಲ್ಲೇ ತರಗತಿಗಳನ್ನ ನಡೆಸಲಾಗಿದೆ. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ರಾಜ್ಯಾದ್ಯಂತ ಮಾರ್ಚ್ 29ನೇ ತಾರೀಕುವರೆಗೂ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಆದಂತಹ ಊಹಾಪೋಹಗಳಿಗೆ ಮತ್ತೆ ಗೊಂದಲಗಳಿಗೆ ಕಿವಿಗೊಡದಂತೆ ಪೋಷಕರಿಗೂ ಕೂಡ ಸೂಚನೆಯನ್ನ ಪಿಯು ಮಂಡಳಿ ಮನವಿ ಮಾಡ್ಕೊಂಡಿರುವಂತದ್ದು. ಯಾವುದೇ ತರಹ ಪೇಪರ್ ಲೀಕ್ ಆಗಿದೆ, ಜೊತೆಗೆ ಕಠಿಣವಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು ಏನು ಕೂಡ ಗಮನದಲ್ಲಿ ಇಟ್ಕೋಬೇಡಿ. ಯಾಕಂದ್ರೆ ಸರಳೀಕೃತವಾಗಿ ಈ ಬಾರಿ ಪ್ರಶ್ನೆಗಳನ್ನ ಕೇಳ್ತೇವೆ ಅನ್ನುವಂತ ಮಾಹಿತಿಯನ್ನ ಈ ಹಿಂದೆ ಕಳೆದ 6-7 ತಿಂಗಳ ಹಿಂದೆನೆ ಪಿಯು ಮಂಡಳಿ ಸ್ಪಷ್ಟನೆ ಕೊಟ್ಟಿತ್ತು. ಹೀಗಾಗಿ ಸುಮಾರು 7,26,000 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ತೆಗೆದುಕೊಂಡಿರುವಂತದ್ದು. ಇದರಲ್ಲಿ ಹೊಸ ವಿದ್ಯಾರ್ಥಿಗಳು 6,29,000 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಇದರಲ್ಲಿ ಬಾಲಕಿಯರೇ ಅತಿ ಹೆಚ್ಚು ಈ ಬಾರಿನೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದು, ಬೆಳಿಗ್ಗೆ 10:15ಕ್ಕೆ ಸರಿಯಾಗಿ ಪರೀಕ್ಷೆ ಇವತ್ತು ಪ್ರಾರಂಭಗೊಳ್ಳುತ್ತಿದೆ. ಪ್ರತಿಮಾ, ಥ್ಯಾಂಕ್ ಯು ನಂದೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.